ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾಪು ವಲಯ ಇದರ ರಜತ ಸಂಭ್ರಮದ ಅಂಗವಾಗಿ ಕಾಪು ಮಹಾದೇವಿ ಶಾಲಾ ಮೈದಾನದಲ್ಲಿ ಕಾಪು ವಲಯ ಫೋಟೋಗ್ರಾಫರ್ಸ್ಗಳಿಗಾಗಿ ನಡೆದ ಕ್ರೀಡಾಕೂಟದಲ್ಲಿ ಕ್ಯಾಮರಾ ತ್ಯಜಿಸಿದ ಛಾಯಾಚಿತ್ರ ಗ್ರಾಹಕರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾಕೂಟ ಯಶಸ್ವಿಗೊಳಿಸಿದ್ದಾರೆ. ಕಾಪು ಮಹಾದೇವಿ ಶಾಲಾ ಮೈದಾನದಲ್ಲಿ ನಡೆದ ಕ್ರೀಡಾಕೂಟವನ್ನು ಕಾಪು ಬಿಜೆಪಿ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದೆಬಿಟ್ಟು ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ನಿರಂತರವಾಗಿ ತಮ್ಮ ವೃತ್ತಿಯಲ್ಲಿ ಬ್ಯುಸಿಯಾಗಿರುವ ಛಾಯಾಗ್ರಾಹಕರು ಇಂದು ಎಲ್ಲರೂ ಒಂದೇ ಕುಟುಂಬ ಎಂಬಂತೆ ಭಾಗವಹಿಸಿ ಕೇವಲ ಛಾಯಾಚಿತ್ರಗಾರ ವೃತ್ತಿ ಮಾತ್ರವಲ್ಲ ಕ್ರೀಡೆಯಲ್ಲೂ ನಾವು ಎತ್ತಿದ ಕೈ ಎಂಬುದನ್ನು ಸಾಬೀತು ಮಾಡ ಹೊರಟಿರುವುದು ಸಂತೋಷ ತಂದಿದೆ ಎಂದರು. ಕಾಪುಳ್ಳ ಒಂಜಿ ಸಂಘಟನೆ ರಚನೆ ಮಲ್ತದ ಸಂಘಟನೆ ಮಲ್ಪುಗ ಎಂಕಲ್ಲ ಒಗ್ಗಟ್ಟಿತ್ತಿರಂದಾಂಡ ಎಂಕಲ್ಲ ಈನಾಂಡಲ ಒಂಜಿ ಬೇಡಿಕೆ ಇತ್ತ ನಾವೇನು ಈಡೇರಿಸರ ಸಾಧ್ಯ ಬಂತೀನಿ ಅನ್ನೋ ತೊಗೆಪರೆಗಾತ್ರ ಈ ಸಂಘಟನೆ ರಚನೆ ಮಲ್ದಿರಿ. ಕ್ರೀಡೆ ಒಂದು ಸಂಘಟನೆ ಮಲ್ಪುರಂಚಿನ ಈ ಕ್ರೀಡೆದಾತ್ರ ನಾಯಕತ್ವ ಗುಣ ಏಯ ಉದ್ದೇಶ ಶಿಸ್ತು ಎಂಕಲ್ಡ ಇತ್ತಿನ ಪೈಪೋಟಿನ ಕೋಪಾರೆ ಎಂಕಲ್ ಪೂರ ಸಂಘಟನೆ ಅನ್ನ ಎಂಕಲ್ಲ ಕಷ್ಟಗಳ ಪ್ರತಿವರಿಲ ಭಾಗಿಯಾಪಿರ ಬಂಪಿನ ಉದ್ದೇಶಗಳು ಈ ಕ್ರೀಡಾಕೂಟನ ಆಯೋಜನೆ ಮಾಡಿದೆ. ವೇದಿಕೆಯಲ್ಲಿ ರಜತ ಸಂಭ್ರಮ ಸಮಿತಿಯ ಅಧ್ಯಕ್ಷ ರವಿಕುಮಾರ್ ಉದ್ಯಾವರ, ಕಾಪು ವಲಯಾಧ್ಯಕ್ಷ ಉದಯ ಮುಣಕೂರು, ಪ್ರಮೋದ್ ಸುವರ್ಣ, ಪ್ರವೀಣ್ ಕುರ್ಕಾಲು, ಭಕ್ತ ಪ್ರಸಾದ್, ವೀರೇಂದ್ರ ಪೂಜಾರಿ ಶಿರ್ವಾ, ಪ್ರಕಾಶ್ ಆಚಾರ್ಯ ಉಪಸ್ಥಿತರಿದ್ದರು. ಸುರೇಶ್ ಶಿರ್ಮಾಳ್, ವಿ4 ನ್ಯೂಸ್ 24/7, ಪಡುಬಿದ್ರಿ.